Hello friends, welcome back to my channel. Ellaru hegidira, nanu kuda chanagidini. Hagene ivattu nanu nimge helikortiruvanta vishaya bandu dasavalada gidagalalli kaanisukolluvanta insects galu mealybugs antanu heltare. So ili kaanista irbodu idu bandu mealybugs bandu ee reeti irutte. Bili biliyagi dasavala gidagalada elegala kelagade nantara adara kombegalalli ee reeti ಕಾಣಿಸ್ಕೊಳ್ಳುತ್ತೆ. ಸೊ ನಮ್ಮ ದಾಸವಾಳ ಗಿಡಗಳಲ್ಲೂ ಸಹ ತುಂಬಾನೇ ಆಗಿದೆ. ಇದು ಒಂದು ಗಿಡದಿಂದ ಇನ್ನೊಂದು ಗಿಡಗಳಿಗೆ ಬೇಗನೆ ಹರಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಮಿಲಿಬಗ್ಸ್ಗಳು ತಿಂದು ಹೊರಹಾಕುವುದನ್ನು ಇರುವೆಗಳು ತಿನ್ನುತ್ತವೆ. ಸೊ ಅಂಥ ಟೈಮಲ್ಲಿ ಇರುವೆಗಳು ಒಂದು ಗಿಡದಿಂದ ಇನ್ನೊಂದು ಗಿಡಗಳಿಗೆ ಬೇಗನೆ ಹರಿದಾಡುತ್ತವೆ ಅಲ್ವಾ. ಸೊ ಅಂಥ ಟೈಮಲ್ಲಿ ಇದು ಬೇಗನೆ ಇನ್ನೊಂದು ಗಿಡಗಳಿಗೆ ಹರಡಿಕೊಳ್ಳುತ್ತೆ. ಈ ಮಿಲಿಬಗ್ಸ್ಗಳು ಬರೀ ದಾಸವಾಳ ಗಿಡಗಳು ಅಂತಲ್ಲ, ಯಾವುದೆಲ್ಲ ಸ್ವೀಟ್ ಅಂದರೆ ರುಚಿಕರವಾಗಿರುತ್ತೆ ಗಿಡಗಳಲ್ಲಿ, ಲೈಕ್ ತರಕಾರಿ ಗಿಡಗಳು ಈ ಥರದ ಗಿಡಗಳಲ್ಲೆಲ್ಲ ಹೂವಿನಲ್ಲಿ ಜಾಸ್ತಿ ಮಕರಂದ ಇರುತ್ತೆ ಅಲ್ವಾ. ಸೊ ಅಂಥ ಗಿಡಗಳಿಗೆ ಈ ಮಿಲಿಬಗ್ಸ್ಗಳು ಅಟ್ಯಾಕ್ ಮಾಡೇ ಮಾಡುತ್ತವೆ. ಇವಾಗ ನಾವು ದಾಸವಾಳ ಗಿಡಗಳನ್ನು ತೆಗೆದುಕೊಳ್ಳೋದಾದರೆ, ಇವಾಗ ದಾಸವಾಳದ ಮೊಗ್ಗಿನಲ್ಲಿ ಮಕರಂದ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದನ್ನು ಮಿಲಿಬಗ್ಸ್ಗಳು ತಿಂತಾ ಇದ್ದರೆ ದಾಸವಾಳದ ಮೊಗ್ಗಿನಲ್ಲಿರೋ ಸತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ದಾಸವಾಳದ ಮೊಗ್ಗುಗಳು ಉದುರಲಿಕ್ಕೆ ಶುರುವಾಗುತ್ತವೆ. ನಂತರ ದಾಸವಾಳ ಎಲೆಗಳು ಸಹ ಈ ರೀತಿ ಅರಿಶಿನ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಗಿಡಗಳೇ ಸತ್ತೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇದಕ್ಕೆ ಯಾವ ರೀತಿ ಕೇರ್ ಮಾಡಬೇಕು ಅಂತ ಹೇಳಿದರೆ, ಸೊ ಇವಾಗ ನಾನು ತೋರಿಸ್ಕೊಡುವಂಥ ಮೆಥಡನ್ನು ನೀವು ಫಾಲೋ ಮಾಡಿದರೆ ಈ ದಾಸವಾಳ ಗಿಡಗಳಲ್ಲಿ ಮಿಲಿಬಗ್ಸನ್ನು ಕಡಿಮೆ ಮಾಡಲು ನಿಮಗೆ ಸಹಾಯಕಾರಿಯಾಗುತ್ತೆ. ಇವಾಗ ನಾನಿಲ್ಲಿ ಈ ರೀತಿ ಸ್ಪ್ರೇ ಮಾಡುವಂಥ ಒಂದು ಈ ರೀತಿ ಮಿಷನನ್ನು ತೊಗೊಂಡಿದ್ದೀನಿ. ಇದು ಬಂದು ಮಾರ್ಕೆಟಲ್ಲಿ ಸಿಗುತ್ತೆ, ಒಂದು 10-20 ರುಪೀಸ್ ಕೊಟ್ಟರೆ ಸಿಗುತ್ತೆ. ನಂತರ ನಾವು ನಾರ್ಮಲಾಗಿ ಯೂಸ್ ಮಾಡುವಂಥ ಜ್ಯೂಸ್ ಬಾಟಲನ್ನು ಯೂಸ್ ಮಾಡ್ಕೊಳ್ಬೋದು. ನಂತರ ಈ ರೀತಿ ಹಾಕಿ ಈ ರೀತಿ ಟೈಟ್ ಮಾಡಿಬಿಟ್ಟು ಇದನ್ನು ಈ ರೀತಿ ಪಂಪ್ ಮಾಡಿದರೆ ಆಯಿತು. ಮೊದಲಿಗೆ ನಾನಿಲ್ಲಿ ಒಂದು ಶ್ಯಾಂಪೂವನ್ನು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದು ಶ್ಯಾಂಪನ್ನು ಯೂಸ್ ಮಾಡ್ತಿರೋ ಅದು ಆಗ್ಬೋದು. ಅದಿಲ್ಲ ಅಂತೇಳಿದರೆ ಹ್ಯಾಂಡ್ ವಾಶನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಒಂದು 2-3 ml ವರೆಗೂ ನೀವು ಯಾವ ಲಿಕ್ವಿಡನ್ನು ಹಾಕ್ತಿರೋ ಅದನ್ನು ಹಾಕಿಬಿಟ್ಟು ಬಾಟಲ್ ಫುಲ್ ನೀರನ್ನು ಫಿಲ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಬೋದು. ಇನ್ನೊಂದು ಏನು ಯಾವುದು ಅಂತ ಹೇಳಿದರೆ ಕರಾಟೆ ಸಹ ಅಷ್ಟೇ. ದಾಸವಾಳ ಗಿಡಗಳಿಗೆ ಬೇರೆ ಯಾವುದಾದ್ರೂ ಇನ್ಸೆಕ್ಟ್ಸ್ಗಳು ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಕರಾಟೆಯನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿದರೆ, ಇವಾಗ ನಾನು ಒಂದು 3 ml ಆಗುವಷ್ಟು ಈ ಕರಾಟೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಾಟರ್ ಜೊತೆ. ಇದು ನೋಡಲಿಕ್ಕೆ ವಾಟರ್ ರೀತಿಯೇ ಕಾಣಿಸುತ್ತೆ. ಇದನ್ನು ನಾನು ಇವಾಗ ಬಾಟಲ್ಗೆ ಹಾಕ್ಕೊಳ್ತೀನಿ. ನಂತರ ಒಂದು ಸ್ವಲ್ಪ ಇದು ಈ ಬಾಟಲ್ ಫುಲ್ ವಾಟರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡಿದ್ರೆ ಕಲರ್ ಎಷ್ಟು, ನಾನು ಬರೀ ಒಂದು 3 ml ಅಷ್ಟೇ ಹಾಕಿದ್ದು. ಸೊ ಕಲರ್ ನೋಡಿ ಯಾವ ರೀತಿ ಇದೆ ಅಂತೇಳಿ, ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು. ನಂತರ ಈ ರೀತಿ ಸ್ಪ್ರೇ ಮಾಡಿದರೆ ಆಯಿತು. ಯಾವ್ಯಾವ ಗಿಡಗಳಲ್ಲೆಲ್ಲ ಮಿಲಿಬಗ್ಸ್ಗಳು ಅಟ್ಯಾಕ್ ಮಾಡಿದೆಯೋ ಎಲ್ಲ ಗಿಡಗಳಿಗೂ ಸಹ ಈ ಸ್ಪ್ರೇಯನ್ನು ಮಾಡ್ಬೋದು. ಇದೇ ರೀತಿ ಒಂದು 3-4 ದಿನಗಳವರೆಗೂ ಇದೇ ರೀತಿ ಸ್ಪ್ರೇ ಮಾಡ್ತಾ ಬಂದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಚೇಂಜಸ್ ಕೂಡ ಗೊತ್ತಾಗುತ್ತೆ. ನಂತರ ದಾಸವಾಳದ ಮೊಗ್ಗು ಉದುರೋದು ಸಹ ನಿಲ್ಲುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ದಾಸವಾಳ ಗಿಡಗಳಿಗೆ ಅಟ್ಯಾಕ್ ಆಗಿರುವಂಥ ಮಿಲಿಬಗ್ಸನ್ನು ಅವಾಯ್ಡ್ ಮಾಡ್ಬೋದು ಅಂತೇಳಿ. ಸೊ ಫ್ರೆಂಡ್ಸ್, ನನ್ನ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಾನಿನ್ನು ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.